ಬಾಲಿವುಡ್ ನ ಖಳನಾಯಕ್ ಸಂಜಯ್ ದತ್ ರವರು ಈಗ KGF ಚಾಪ್ಟರ್ 2 ಸಿನಿಮಾದಲ್ಲಿ ಅಧೀರನಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ರಾಕಿ ಬಾಯ್ ಮತ್ತು ಸಂಜಯ್ ದತ್ ನಡುವೆ ದೊಡ್ಡ ಫೈಟ್ ಕೂಡ KGF ಚಾಪ್ಟರ್ 2 ಸಿನಿಮಾದಲ್ಲಿ ಇರಲಿದ್ದು, ಈಗಾಗಲೇ ಎರಡನೇ ಹಂತದ ಶೂಟಿಂಗ್ ಕೂಡ ಮುಗಿದಿದೆ. ಇನ್ನು ಸಿನಿಮಾದಲ್ಲಿ ಅಧೀರ ಅಂದರೆ ಸಂಜಯ್ ದತ್ ರವರ ಪವರ್ ಹೇಗಿರುತ್ತದೆ ಎಂದು ಸಿನಿಮಾದ ಈ ಪೋಸ್ಟರ್ ಹೇಳುತ್ತಿದೆ. ಹೌದು, ಪೋಸ್ಟರ್ ನಲ್ಲಿ ಸಂಜಯ್ ದತ್ ರವರ ಹಿಂದೆ ದೊಡ್ಡ ಸೈನ್ಯವೇ ಇದೆ. ಈಗ KGF ನಲ್ಲಿ ಎಷ್ಟವರ ಹಿಂದೆ ಸಾವಿರಾರು ಜನರು ನಿಂತಿದ್ದಾರೆ. ಇದಿಷ್ಟೇ ಅಲ್ಲ, ಇನ್ನು KGF ಅನ್ನ ವಶಪಡಿಸಿಕೊಳ್ಳಲು ಅಧೀರ ಮಾತ್ರವಲ್ಲದೆ ಅಂದಿನ ಪ್ರಧಾನಮಂತ್ರಿಯಾಗಿದ್ದ ರಮಿಕಾ ಸೇನ್ ರವರು ಕೂಡ KGF ಗೆ ಎಂಟ್ರಿ ಕೊಡಲಿದ್ದಾರೆ. ಹಾಗಾದ್ರೆ ಇಲ್ಲಿ ಸರ್ಕಾರ, ಅಧೀರ ಮತ್ತು ರಾಕಿ ಬಾಯ್ನ ನಡುವೆ ದೊಡ್ಡ ಯುದ್ಧವೇ ನಡೆಯಬಹುದು? ಇನ್ನು ಗರುಡ ಬದುಕಿರುವವರೆಗೂ KGF ಗೆ ನಾನು ಆಸೆ ಪಡಲ್ಲ ಎಂದಿದ್ದ ಅಧೀರ, ಇನ್ನು KGF ಭಾಗ ಒಂದರಲ್ಲಿ ಗರುಡನ ರಾಕಿ ಬಾಯ್ ಸಾಯಿಸುತ್ತಾನೆ. ಈಗ KGF ಗೆ ಅಧೀರನ ಪಾತ್ರವನ್ನ ಮಾಡುತ್ತಿರುವ ಸಂಜಯ್ ದತ್ ಹಾಗೂ ಅಂದಿನ ಪ್ರಧಾನಮಂತ್ರಿಯಾದ ರಮಿಕಾ ಸೇನ್ ಕೂಡ ಎಂಟ್ರಿ ಕೊಡಲಿದ್ದಾರೆ. ಇನ್ನು KGF ಚಾಪ್ಟರ್ 2 ಸಿನಿಮಾದ ಸಂಜಯ್ ದತ್ ರವರ ನಟೋರಿಯಸ್ ಲುಕ್ ರಿವೀಲ್ ಆಗಿದ್ದು, ಚಿತ್ರದಲ್ಲಿ ಅಧೀರನ ಪಾತ್ರದ ಬಗ್ಗೆ ಕ್ಯೂರಿಯಾಸಿಟಿ ಮೂಡಿಸಿದೆ. ಇದಿಷ್ಟೇ ಅಲ್ಲ, ಮೂಲಗಳ ಪ್ರಕಾರ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಹಾಗೂ ಸಂಜಯ್ ದತ್ ರವರಿಗೆ ಬಿಗ್ ಫೈಟ್ ಕೂಡ ಈ ಸಿನಿಮಾದಲ್ಲಿ ಇದ್ದು, ಇದಕ್ಕಾಗಿ ಹಾಲಿವುಡ್ ನ ಸಾಹಸ ನಿರ್ದೇಶಕರು ಕೂಡ ವರ್ಕ್ ಮಾಡುತ್ತಿದ್ದಾರೆ. ಇನ್ನು ಸದ್ಯದಲ್ಲಿಯೇ KGF ಚಾಪ್ಟರ್ 2 ಸಿನಿಮಾದ ಎಲ್ಲಾ ಪಾತ್ರಗಳು ಕೂಡ ರಿವೀಲ್ ಆಗಲಿದ್ದು, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಖಡಕ್ ಪೋಸ್ಟರ್ ಕೂಡ ಸದ್ಯದಲ್ಲೇ ರಿವೀಲ್ ಆಗಲಿದೆ. ಇನ್ನು ಚಿತ್ರತಂಡ ಅಂದುಕೊಂಡಂತೆ ಇದೇ ವರ್ಷದ ಕೊನೆಯ ಹೊತ್ತಿಗೆ ಸಿನಿಮಾದ ಎಲ್ಲಾ ಕೆಲಸಗಳನ್ನು ಮುಗಿಸಿ 2020 ಬೇಸಿಗೆ ರಜೆಯಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡಲು ಎಲ್ಲಾ ಯೋಜನೆಯನ್ನ ಹಾಕಿಕೊಂಡಿದೆ. ಇನ್ನು ಅಧೀರ ಹಾಗೂ ನಮ್ಮ ಯಶ್ ಅವರ ಲುಕ್ ಬಗ್ಗೆ ನೀವು ಏನ್ ಹೇಳ್ತೀರಾ ಹಾಗೂ ನೀವು ಯಾವ ಸಿನಿಮಾಗಾಗಿ ಕಾಯ್ತಿದ್ರೆ ಎಂದು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನು ನೀವು ಪಕ್ಕ ಯಶ್ ಅಭಿಮಾನ ಇದ್ರೆ ಈ ವಿಡಿಯೋನಗೆಲ್ಲ ಲೈಕ್ ಮಾಡಿ ಮತ್ತು ಎಲ್ಲಾ ಕಡೆ ಶೇರ್ ಮಾಡಿ.